ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ. ಸಂಪುಟ 3 ಪುಟ 8 ಸೆಪ್ಟೆಂಬರ್ 25, 2019. ಸುದ್ದಿ ಸಂಶೋಧನೆ. ಭಾರತದ ಭಾರೀ ಸಮಸ್ಯೆ ಕುಪೋಷಣೆ ಹಾಗೂ ಬೊಜ್ಜು. ನಮ್ಮದು ಬಡ ದೇಶ ಏನಲ್ಲ, ಆದರೂ ದೇಶದಲ್ಲಿ ಪೌಷ್ಟಿಕತೆ ಸಮಸ್ಯೆಗಳು ಮಾತ್ರ ಇದ್ದೇ ಇವೆ. ನಮ್ಮ ದೇಶದಲ್ಲಿನ 5 ವರ್ಷದೊಳಗಿನ ಮಕ್ಕಳಲ್ಲಿ ಆಗುವಂತಹ ಸಾವುಗಳಿಗೆ ಹಾಗೂ ಎಲ್ಲರಲ್ಲೂ ತೋರುವಂತಹ ಹಲವು ಕಾಯಿಲೆಗಳಿಗೆ ಕುಪೋಷಣೆ ಅಥವಾ ಪೋಷಣೆಯ ಕೊರತೆ ಒಂದು ಪ್ರಧಾನ ಕಾರಣ ಎಂದು ಇತ್ತೀಚೆಗೆ ಪ್ರಕಟವಾದ ಸಂಶೋಧನೆಯೊಂದು ತಿಳಿಸಿದೆ. ಪೋಷಣೆಯ ಕೊರತೆ ಎಂದ ಕೂಡಲೇ ಕೃಶದೇಹ ಅಸ್ಥಿಪಂಜರಂತಹ ಶರೀರ ಇರುತ್ತದೆ ಎಂದುಕೊಳ್ಳಬೇಕಿಲ್ಲ. ಇತ್ತೀಚೆಗೆ ದೇಶದೆಲ್ಲೆಡೆ ಮಕ್ಕಳಲ್ಲಿ ಬೊಜ್ಜಿನ ಸಮಸ್ಯೆಯು ಅತಿ ಶೀಘ್ರವಾಗಿ ಹೆಚ್ಚಾಗುತ್ತಲಿದೆಯಂತೆ. ಹೀಗೆನ್ನುತ್ತದೆ ಈ ವೈದ್ಯಕೀಯ ಸಂಶೋಧನೆಯ ವರದಿ. ಸಾಮಾನ್ಯವಾಗಿ ಇರಬೇಕಾದಕ್ಕಿಂತ ಹೆಚ್ಚಾದ ತೂಕವನ್ನು ನಾವು ಬೊಜ್ಜು ಎನ್ನುತ್ತೇವಷ್ಟೇ. ಬೊಜ್ಜು ಇದೆಯೋ ಇಲ್ಲವೋ ಎನ್ನುವುದನ್ನು ದೇಹದ ಎತ್ತರಕ್ಕೆ ತಕ್ಕಂತೆ ತೂಕ ಇದೆಯೋ ಇಲ್ಲವೋ ಎಂದು ಅಳೆಯುವುದರಿಂದ ತಿಳಿಯಬಹುದು. ಇದನ್ನು BMI ಎನ್ನುತ್ತಾರೆ. ಇದು ಹಾಗೂ ದೇಹದ ತೂಕ ನಮ್ಮ ಆರೋಗ್ಯ ಹೇಗಿದೆ ಎನ್ನುವುದರ ಮೊದಲ ಕುರುಹು ಎನ್ನಬಹುದು. ಈ ಅಧ್ಯಯನದ ಪ್ರಕಾರ ಭಾರತದಲ್ಲಿರುವ 2-14 ವಯಸ್ಸಿನೊಳಗಿನ ಮಕ್ಕಳಲ್ಲಿ ಬೊಜ್ಜು ಅಥವಾ ವಯಸ್ಸಿಗೆ ಅನುಗುಣವಾದದಕ್ಕಿಂತ ಹೆಚ್ಚು ದೇಹ ತೂಕದ ಸಮಸ್ಯೆ 2010 ಇಸವಿಯಿಂದ 2017ರವರೆಗೂ ಹೆಚ್ಚಾಗುತ್ತಾ ಬಂದಿದೆಯಂತೆ. ಇದು ಹಾಗೆಯೇ ಹೆಚ್ಚಾಗುತ್ತಲೇ ಇದ್ದಿದ್ದರೆ ಪರವಾಗಿರಲಿಲ್ಲ. ಸ್ವಾರಸ್ಯ ಎಂದರೆ ಒಮ್ಮೆ ಕಡಿಮೆಯಾಗಿ ಮತ್ತೆ ಹೆಚ್ಚಾಗುತ್ತಾ ಬಂದಿದೆಯಂತೆ. ಹೀಗೆ ಈ ಹೆಚ್ಚಳ 2 ಬಾರಿ ಕಾಣಿಸಿಕೊಂಡಿದೆ ಎನ್ನುತ್ತದೆ ವರದಿ. ಮೊದಲ ಬಾರಿ ಇದು ಕಂಡುಬಂದದ್ದು 2000 ಇಸವಿಯಿಂದ 2010ರ ಅವಧಿಯಲ್ಲಿ. ಈ ದಶಕದಲ್ಲಿ ಮಧ್ಯಮ ಹಾಗೂ ಉನ್ನತವಾದ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಇರುವಂತಹ ರಾಜ್ಯಗಳಲ್ಲಿ ಇದು ಹೆಚ್ಚಾಗಿತ್ತಂತೆ. ಆದರೆ 2011ರಿಂದ 2017ರವರೆಗೆ ಕಾಣಿಸಿಕೊಂಡಂತಹ ಭಾರೀ ದೇಹ ತೂಕದ ಸಮಸ್ಯೆ ಈ ರಾಜ್ಯಗಳಲ್ಲಷ್ಟೇ ಅಲ್ಲ, ಸಾಮಾಜಿಕ ಹಾಗೂ ಆರ್ಥಿಕ ಬೆಳವಣಿಗೆಯ ಸೂಚ್ಯಂಕಗಳು ಕಡಿಮೆ ಇರುವಂತಹ ರಾಜ್ಯಗಳನ್ನೂ ಆವರಿಸಿಕೊಂಡಿದೆ. ಅಂದರೆ ಅಭಿವೃದ್ಧ ಹಾಗೂ ಅಭಿವೃದ್ಧಿಶೀಲ ರಾಜ್ಯಗಳೆರಡರಲ್ಲೂ ಈ ಸಮಸ್ಯೆ ಇದೆ ಎಂದಾಯಿತು. ಆಹಾರ ಚೆನ್ನಾಗಿ ಸಿಗುವಲ್ಲಿಯೂ ಸಿಗದೇ ಇರುವಲ್ಲಿಯೂ ಈ ಸಮಸ್ಯೆ ಇದ್ದೇ ಇದೆ. ಲೆಕ್ಕಾಚಾರದ ಪ್ರಕಾರ 2017ನೇ ಇಸವಿಯ ವೇಳೆಗೆ ನಮ್ಮ ದೇಶದ ಮಕ್ಕಳಲ್ಲಿ ಭಾರೀ ದೇಹ ತೂಕದ ಸಮಸ್ಯೆ ಸುಮಾರು 11.5% ಇತ್ತು. ಈ ಪ್ರಮಾಣ 17.5%ಗೆ ಏರಬಹುದು ಎಂದು ಈ ಅಧ್ಯಯನ ಭವಿಷ್ಯ ನುಡಿದಿದೆ. ಅಂದರೆ ಪ್ರತಿ 5 ಮಕ್ಕಳಲ್ಲಿ 1 ಮಗು ಬೊಜ್ಜು ಇರುವಂತಹ ಮಗು ಎಂದಾಗಬಹುದು. ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ವಿಶ್ವಸಂಸ್ಥೆಯ ಮಕ್ಕಳ ನಿಧಿಯು ನಿಗದಿಪಡಿಸಿರುವಂತಹ 3%ರ ಮಿತಿಯನ್ನೂ ಮೀರಿ ನಮ್ಮಲ್ಲಿನ ಈ ಭಾರೀ ದೇಹ ತೂಕದ ಮಕ್ಕಳ ಸಮಸ್ಯೆ ಹೆಚ್ಚಾಗುತ್ತಾ ಇದೆ. ಇದಷ್ಟೇ ಅಲ್ಲ, ಈ ಅಧ್ಯಯನ 1990ರಿಂದ 2017ರವರೆಗೆ ಮಕ್ಕಳು ಹಾಗೂ ತಾಯಂದಿರ ಪೋಷಣೆಯಲ್ಲಿನ ಸ್ಥಿತಿಗತಿಗಳನ್ನು ಪರೀಕ್ಷಿಸಿದೆ. ಇವರಲ್ಲಿ ಕುಪೋಷಣೆಯ ಹಲವಾರು ಸೂಚನೆಗಳು ಇವೆ ಎಂದು ಕೂಡ ಇದು ಗಮನಿಸಿದೆ. ಅಂತಹ ಸೂಚನೆಗಳಲ್ಲಿ ನವಜಾತ ಶಿಶುವಿನ ತೂಕ ಸಾಮಾನ್ಯಕ್ಕಿಂತ ಕಡಿಮೆ ಇರುವುದು ಒಂದು ಪ್ರಧಾನ ಕಾರಣ. ಹೀಗೆ ತೂಕ ಕಡಿಮೆ ಇರುವುದು ಮಕ್ಕಳ ಸಾವಿಗೂ, ಕುಬ್ಜತೆಗೂ, ಕಡಿಮೆ ದೇಹ ತೂಕಕ್ಕೂ, ದೇಹಕ್ಷಯಕ್ಕೂ ಕಾರಣವಾಗಬಲ್ಲದು ಎನ್ನುವುದು ತಿಳಿದ ವಿಷಯ. ಎರಡು ವರ್ಷಗಳ ಹಿಂದೆ ಅಂದರೆ 2017ನೇ ಇಸವಿಯಲ್ಲಿ ಕಡಿಮೆ ದೇಹ ತೂಕದಿಂದ ಹುಟ್ಟಿದಂತಹ ನವಜಾತ ಶಿಶುಗಳ ಸಂಖ್ಯೆ 21.4%ರಷ್ಟಿತ್ತು. ಅನಂತರ ಸಾಮಾಜಿಕ ಹಾಗೂ ಆರ್ಥಿಕ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬಂದಂತೆಲ್ಲ, ಅರ್ಥಾತ್ ಈ ಪರಿಸ್ಥಿತಿಯ ಸೂಚ್ಯಂಕಗಳು ಸುಧಾರಿಸಿದಂತೆಲ್ಲ ಇದರ ಪ್ರಮಾಣವು ಸ್ವಲ್ಪ ಮಟ್ಟಿಗೆ ತಗ್ಗಿತು.
1990ರಿಂದ ಈಚೆಗೆ ಹೀಗೆ ಕಡಿಮೆ ದೇಹ ತೂಕ ಇರುವ ಶಿಶುಗಳು ಹುಟ್ಟುವುದು ಕಡಿಮೆಯಾಗುತ್ತಲೇ ಇದೆ. 2010ರಿಂದ 2017ನೇ ಅವಧಿಯಲ್ಲಿ ಈ ಕುಸಿತ ಬಲು ಹೆಚ್ಚಾಗಿತ್ತು ಎನ್ನುತ್ತದೆ ವರದಿ. ಇದು ಒಳ್ಳೆಯದೇ. ಇದೇ ರೀತಿಯಲ್ಲಿ ಬೆಳವಣಿಗೆ ಕುಂಠಿತವಾದಂತಹ ಮಕ್ಕಳ ಪ್ರಮಾಣವು ಕಡಿಮೆ ದೇಹ ತೂಕದ ಮಕ್ಕಳ ಸಂಖ್ಯೆಯು ಕಡಿಮೆಯಾಗುತ್ತಿದೆ. ಆದರೂ ಇವೆಲ್ಲದರ ಒಟ್ಟಾರೆ ಪ್ರಮಾಣ ಕಡಿಮೆಯೇನಲ್ಲ. 2017ನೇ ಇಸವಿಯಲ್ಲಿ ಕುಂಠಿತ ಬೆಳವಣಿಗೆಯ ಮಕ್ಕಳ ಪ್ರಮಾಣ ಶೇಕಡ 39%, ಕಡಿಮೆ ದೇಹ ತೂಕದ ಮಕ್ಕಳ ಪ್ರಮಾಣ ಶೇಕಡ 36%. ಇದರ ಜೊತೆಗೆ ರಕ್ತಹೀನತೆ ಇರುವ ಮಕ್ಕಳ ಪ್ರಮಾಣವೂ ಕೂಡ ಬಲು ಹೆಚ್ಚೆ. 2017ನೇ ಇಸವಿಯಲ್ಲಿ ಸುಮಾರು ಶೇಕಡ 60% ಮಕ್ಕಳಲ್ಲಿ ಹಾಗೂ ಶೇಕಡ 54% ಮಹಿಳೆಯರಲ್ಲಿ ರಕ್ತಹೀನತೆ ಇತ್ತು ಎನ್ನುತ್ತದೆ ವರದಿ. ಅಂದರೆ ಸರಿಸುಮಾರು 1/4 ಮಕ್ಕಳು ಮತ್ತು ಮಹಿಳೆಯರಲ್ಲಿ ರಕ್ತಹೀನತೆಯ ಸಮಸ್ಯೆ ಇದೆ ಎಂದಾಯಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದ ನೆರವಿನಿಂದ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ, ಭಾರತದ ಸಾರ್ವಜನಿಕ ಸ್ವಾಸ್ಥ್ಯ ಪ್ರತಿಷ್ಠಾನ ಹಾಗೂ ಸ್ವಾಸ್ಥ್ಯ ಸೂಚಿ ಮತ್ತು ಮೌಲ್ಯಮಾಪನದ ಸಂಶೋಧನಾಲಯಗಳು ಜಂಟಿಯಾಗಿ ಈ ಅಧ್ಯಯನವನ್ನು ನಡೆಸಿವೆ. ಇದರ ವಿವರಗಳನ್ನು ಲ್ಯಾನ್ಸೆಟ್ ಚೈಲ್ಡ್ ಅಂಡ್ ಅಡೋಲಸೆಂಟ್ ಹೆಲ್ತ್ ಪತ್ರಿಕೆ ಇತ್ತೀಚೆಗೆ ಪ್ರಕಟಿಸಿತ್ತು. ಈ ಪ್ರಮುಖ ಅಧ್ಯಯನದ ವಿವರಗಳನ್ನು ಸಮಾರಂಭವೊಂದರಲ್ಲಿ ಪ್ರಕಟಿಸಿದ ನೀತಿ ಆಯೋಗದ ಸದಸ್ಯ ಪ್ರೊಫೆಸರ್ ವಿನೋದ್ ಕೆ ಪಾಲ್ ಆಯಾ ರಾಜ್ಯದ ಅವಶ್ಯಕತೆಗಳಿಗೆ ತಕ್ಕಂತೆ ಕುಪೋಷಣೆಯನ್ನು ಹತ್ತಿಕ್ಕುವ ಯೋಜನೆಗಳನ್ನು ತೀವ್ರವಾಗಿ ಅನುಷ್ಠಾನಗೊಳಿಸುವಂತೆ ನಾವು ರಾಜ್ಯಗಳನ್ನು ಹುರಿದುಂಬಿಸುತ್ತಿದ್ದೇವೆ. ಹೆಣ್ಣು ಮಕ್ಕಳು ಹಾಗೂ ಬಸುರಿಯರು ಮತ್ತು ಬಾಣಂತಿಯರ ಪೌಷ್ಟಿಕ ಸ್ವಾಸ್ಥ್ಯಕ್ಕೆ ಒತ್ತು ನೀಡಿದ್ದೇವೆ. ಹೆರಿಗೆಯ ನಂತರ ಉತ್ತಮ ಗುಣಮಟ್ಟದ ಆರೈಕೆ ನೀಡುವುದನ್ನು ಕೂಡ ನಾವು ಬಲಗೊಳಿಸಿದ್ದೇವೆ. ಇದು ಕಡಿಮೆ ತೂಕದ ಶಿಶುಗಳ ಜನನದ ಸಮಸ್ಯೆಯನ್ನು ಖಂಡಿತವಾಗಿ ಪರಿಹರಿಸುತ್ತದೆ ಎಂದು ಆಶಾಭಾವನೆಯನ್ನು ಸೂಚಿಸಿದ್ದಾರೆ. ಹೈದರಾಬಾದಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಹಾಗೂ ಇತರೆ ಸಂಸ್ಥೆಗಳು ರಾಜ್ಯಗಳಿಂದ ದೊರಕುವ ಮಾಹಿತಿಗಳನ್ನು ಬಳಸಿಕೊಂಡು ಆಯಾ ರಾಜ್ಯಗಳಲ್ಲಿರುವ ಪೌಷ್ಟಿಕತೆಯ ಸ್ಥಿತಿಗತಿಗಳನ್ನು ನಿರಂತರವಾಗಿ ಗಮನಿಸುವುದಕ್ಕೆ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಹೀಗೆನ್ನುತ್ತಾರೆ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮಹಾನಿರ್ದೇಶಕರಾದ ಪ್ರೊಫೆಸರ್ ಬಲರಾಮ್ ಭಾರ್ಗವ್. ಈ ಎಲ್ಲ ಕ್ರಮಗಳು ಕೂಡ ಈ ಪರಿಸ್ಥಿತಿಯನ್ನು ಸ್ವಲ್ಪ ಮಟ್ಟಿಗೆ ಹತೋಟಿಗೆ ತರಬಹುದು ಎನ್ನುವ ಆಶಯ ಇದೆ. ಈ ವರದಿಯನ್ನು ಆಧರಿಸಿದ ಸುದ್ದಿಯನ್ನು ಇಂಡಿಯಾ ಸೈನ್ಸ್ ವೈರ್ ಸುದ್ದಿ ಸೇವೆ ಇತ್ತೀಚೆಗೆ ಪ್ರಕಟಿಸಿತ್ತು. ಇದು ಇಂದಿನ ಸುದ್ದಿ ಸಂಶೋಧನೆ. ರಚನೆ ಮತ್ತು ಪ್ರಸ್ತುತಿ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿ ಕುರಿತ ಸಲಹೆ, ಸಂದೇಹಗಳು, ಪ್ರಶ್ನೆಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.